사람아라. ಮಾಮಾಶ್ರೀ, ನಿಮ್ಮ ಕೈಯಲ್ಲಿರುವ ಶಸ್ತ್ರ, ಅದರ ಹೆಸರು ಮೋಸ ಎಂದು ಇಟ್ಟಿರುವಿರಾ? ಇಲ್ಲದಿದ್ದರೆ ಅದು ಕಾರ್ಯನಿರ್ವಹಿಸದು. ಇಲ್ಲ ನನ್ನ ಮಗುವೆ, ಈ ಶಸ್ತ್ರದ ಹೆಸರು ನಿನ್ನ ಮೃತ್ಯು ಎಂದು. ತಾತಾಶ್ರೀ, ನಿಮಗೆ ನಿಮ್ಮ ಪ್ರತಿಜ್ಞೆಯಂತೂ ನೆನಪಿದೆಯಲ್ಲವೇ? ನೀವು ಪೂರ್ಣ ಶಕ್ತಿಯೊಂದಿಗೆ ಯುದ್ಧ ಮಾಡಲೇಬೇಕು. ಹಿಂದೆಯವರ ಸೈನ್ಯದ ವಿಧ್ವಂಸ ಮಾಡಿ ನನ್ನನ್ನು ಯುಧಿಷ್ಠಿರನವರೆಗೂ ತಲುಪಿಸಬೇಕು. ಹಿಂದೆ ನನಗೆ ವಿಜಯವಾಗಬೇಕು ತಾತಾಶ್ರೀ, ಹಿಂದೆ. ಎಲ್ಲಿಯವರೆಗೆ ನಾನು ಜೀವಂತವಾಗಿರುವೆನೋ ಅಲ್ಲಿಯವರೆಗೆ ನಾನು ನಿನ್ನನ್ನು ಪರಾಭವ ಹೊಂದಲು ಬಿಡುವುದಿಲ್ಲ ಯುವರಾಜ ದುರ್ಯೋಧನ. ಆದರೆ ಎಲ್ಲಿವರೆಗೂ ಪಾಂಡವರು ಒಟ್ಟಿಗೆ ಇರುವರೋ ನಿನಗೆ ವಿಜಯ ಪ್ರಾಪ್ತವಾಗಲಾರದು. ತಾತಾಶ್ರೀ, ನೀವು ವ್ಯೂಹ ರಚಿಸುವ ಆದೇಶವನ್ನು ನೀಡಿ. ಈಗ ವ್ಯೂಹ ರಚಿಸಲು ಸಮಯವಿಲ್ಲ. ಅವರು ವಿಧ್ವಂಸ ಮಾಡಲು ಬಿಡಬೇಕು. ಅರ್ಜುನ, ವಜ್ರವನ್ನು ದುರ್ಯೋಧನನ ಬಳಿ ತೆಗೆದುಕೊಂಡು ಹೋಗು. ಹಾಗೇ ಆಗಲಿ ಮಾಧವ. ತಾತಾಶ್ರೀ, ಈ ಗರುಡ ನಮ್ಮ ಸೈನ್ಯವನ್ನು ತಿಂದು ಹಾಕುವುದು. ನೀವು ಪ್ರತ್ಯುತ್ತರವನ್ನೇಕೆ ನೀಡುತ್ತಿಲ್ಲ? ಇದೇನು ಮೋಸ ಮಾಡುತ್ತಿರುವಿರಿ ನೀವು? ರಾಜಕುಮಾರ ಅರ್ಜುನ ಬಹಳ ತೀವ್ರತೆಯಿಂದ ನಮ್ಮ ಸೈನ್ಯದ ರಚನೆ ಪ್ರಥಮ ಭಾಗವನ್ನು ಧ್ವಂಸ ಮಾಡಿರುವನು ಮಹಾರಾಜ. ಐವರು ಸಹೋದರರು ಯುವರಾಜ ದುರ್ಯೋಧನನ ಸಮೀಪದಲ್ಲಿರುವರು.
ಶೀಘ್ರವೇ ಯುವರಾಜ ದುರ್ಯೋಧನನ ಮುಂದೆ ಇರುವರು. ಏನು ಏನು? ಆದರೆ ದೊಡ್ಡಪ್ಪ, ನನ್ನ ಪುತ್ರರ ರಕ್ಷಣೆಗಾಗಿ ಪ್ರತಿವ್ಯೂಹವನ್ನೇಕೆ ರಚಿಸುತ್ತಿಲ್ಲ ಸಂಜಯ? ಮಹಾಮಹಿಮ ಭೀಷ್ಮರೇ, ಪಾಂಡವರು ನಮ್ಮ ಸೈನ್ಯದ ಬಲವನ್ನು ಮುರಿಯುತ್ತಿದ್ದಾರೆ. ಒಂದು ವೇಳೆ ಅವರಿಗೆ ಉತ್ತರ ನೀಡದಿದ್ದರೆ ಶೀಘ್ರವೇ ನನ್ನ ಮಗು ದುರ್ಯೋಧನನ ಬಳಿ ತಲುಪುತ್ತಾರೆ. ನೀವು ಪ್ರತ್ಯುತ್ತರವಾಗಿ ಸೂಕ್ತ ವ್ಯೂಹವನ್ನೇಕೆ ರಚಿಸುತ್ತಿಲ್ಲ? ಎಲ್ಲಿಯವರೆಗೆ ಮೀನು ಪೂರ್ಣ ವಿಶ್ವಾಸದಿಂದ ಬಾಯಿಯ ಒಳಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಮೊಸಳೆ ತನ್ನ ಬಾಯಿಯನ್ನು ತೆರೆದುಕೊಂಡೇ ಇರುವುದು ಗಾಂಧಾರ ರಾಜ. ತಾತಾಶ್ರೀಯ ಆಶೀರ್ವಾದದ ನಿರೀಕ್ಷೆ ಇತ್ತು, ಅದು ದೊರೆಯಿತು. ಈಗ ನಾವು ತಾತಾಶ್ರೀಯೊಂದಿಗೆ ದ್ವಂದ್ವ ಮಾಡೋಣ. ಹೊರಡಿ ಮಾಧವ. ಮೊಸಳೆಯು ಈಗ ಬಾಯಿ ಮುಚ್ಚುವ ಸಮಯ ಬಂದಾಗಿದೆ. ಎಲ್ಲಿಯವರೆಗೂ ಐವರು ಪಾಂಡವರು ಜೊತೆಗಿರುವರೋ ನಾವು ಯುಧಿಷ್ಠಿರನವರೆಗೂ ತಲುಪಲಾಗದು. ಈಗ ಪಾಂಡವರನ್ನು ಬೇರೆ ಬೇರೆ ಮಾಡುವ ಸಮಯ ಬಂದಾಗಿದೆ. ಭೀಮ, ಅರ್ಜುನ, ನಕುಲ, ಸಹದೇವ, ನಾವು ನಿರಂತರವಾಗಿ ಜೊತೆಗೇ ಇರಬೇಕು. ಮಾಧವ, ಅವರು ಪೂರ್ವ ಹಾಗೂ ಪಶ್ಚಿಮ ಎರಡೂ ಕಡೆಯಿಂದ ಆಕ್ರಮಣ ಮಾಡಿರುವರೆ? ಇದು ಕೇವಲ ಆಕ್ರಮಣ ಮಾತ್ರವಲ್ಲ ಪಾರ್ಥ. ಮಹಾಮಹಿಮರು ಈಗ ತಮ್ಮ ವ್ಯೂಹವನ್ನು ರಚಿಸಿರುವರು. ಸರ್ವತೋ ಭದ್ರ ವ್ಯೂಹ. ವಜ್ರ ಒಂದು ವೇಳೆ ಸರ್ವತೋ ಭದ್ರ ವ್ಯೂಹದ ಹೊರಗಿದ್ದರೆ ಆಗ ಮಾತ್ರ ಅದನ್ನು ಭೇದಿಸಬಹುದು. ಆದರೆ ನಮ್ಮ ಸೈನ್ಯ ಬಹಳ ಒಳಗಡೆ ಬಂದಾಗಿದೆ ಪಾರ್ಥ. ಮಹಾಮಹಿಮ ಭೀಷ್ಮರು
ಇದೇ ಸಮಯದ ನಿರೀಕ್ಷೆ ಮಾಡುತ್ತಿದ್ದರು. ಅವರ ಬಳಿ ನಮ್ಮ ಎಲ್ಲ ವ್ಯೂಹಗಳನ್ನು ಭೇದಿಸುವ ಕ್ಷಮತೆ ಇದೆ. ತಾತಾಶ್ರೀ ನಮ್ಮ ಸಂಪೂರ್ಣ ಸೈನ್ಯವನ್ನು ವಿಧ್ವಂಸ ಮಾಡುವರು. ಪಾಂಚಾಲಿಯ ಪುತ್ರರೇ, ನಾನು ಗುರುದ್ರೋಣರ ಪುತ್ರ ಅಶ್ವತ್ಥಾಮ. ನಿಮ್ಮ ಮೃತ್ಯುವಿಗೆ ಕಾರಣನಾಗುವೆ. ನನ್ನ ಪರಿಚಯ ಪಡೆದುಕೊಳ್ಳಿ. ಅಶ್ವತ್ಥಾಮ ಮಹೋದಯರೇ, ನಾವು ಅಗ್ನಿಶಕೆಯಿಂದ ಸುತ್ತುವರೆದಿದ್ದೇವೆ. ನೀವು ನಮ್ಮನ್ನು ಆರಿಸಲಾಗುವುದಿಲ್ಲ. ಮಹಾರಾಜ ವಿರಾಟರೇ, ನೀವು ಹಾಗೂ ದುಷ್ಟದ್ಯುಮ್ನ ಸೈನ್ಯದ ಹಿಂಭಾಗಕ್ಕೆ ಹೋಗಬೇಕು. ಅಲ್ಲಿ ಸೈನ್ಯಕ್ಕೆ ರಕ್ಷಣೆ ಇಲ್ಲ. ಸಾರಥಿ, ಶೀಘ್ರವಾಗಿ ಮುಂದೆ ಹೋಗು. ಆದರೆ ಪೂರ್ವದಲ್ಲಿ ಪಾಂಚಾಲಿ ಪುತ್ರರಿದ್ದಾರೆ. ಭೀಮಾ, ನೀನು ಅಶ್ವತ್ಥಾಮನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಡು ಹಾಗೂ ಪಾಂಚಾಲಿ ಪುತ್ರರ ರಕ್ಷಣೆ ಮಾಡು. ಅರ್ಜುನ, ನೀನು ಜ್ಯೇಷ್ಠನ ಜೊತೆಯೇ ಇರು. ತಾತಾಶ್ರೀ ಅಥವಾ ದುರ್ಯೋಧನ ಅವರ ಬಳಿ ತಲುಪದಿರಲಿ. ಬೇಡ ಭೀಮಾ, ಅರ್ಜುನ ಗುರುದೇವರನ್ನು ಎದುರಿಸಲು ಹೋಗಬೇಕಾಗುವುದು. ಆದರೆ ಜ್ಯೇಷ್ಠ ಭ್ರಾತ. ಭ್ರಾತ ಅರ್ಜುನ, ನೀವು ಸೈನ್ಯದ ರಕ್ಷಣೆಗೆ ಹೋಗಿ. ಒಂದು ವೇಳೆ ಇಂದು ಗುರು ದ್ರೋಣಾಚಾರ್ಯರನ್ನು ತಡೆಯದಿದ್ದರೆ ಯುದ್ಧ ಇಂದೇ ಸಮಾಪ್ತವಾಗುವುದು. ಹೋಗಿ. ಹೊರಡು ಸಾರಥಿ. ಅರ್ಜುನ ಹಾಗೂ ಭೀಮಾ ಯುಧಿಷ್ಠಿರನ ಜೊತೆಗಿಲ್ಲ. ಈಗ ಅಶ್ವತ್ಥಾಮ ಹಾಗೂ ಗುರುದ್ರೋಣರು ಅರ್ಜುನ ಹಾಗೂ ಭೀಮರನ್ನು ಯುಧಿಷ್ಠಿರನ ರಕ್ಷಣೆಗಾಗಿ ಮರಳಿ ಬರಲು ಬಿಡುವುದಿಲ್ಲ. ಈ ದಿನ ಜೀವನದಲ್ಲಿ ಪ್ರಥಮ ಬಾರಿ ನಿನಗೆ ನನ್ನೊಂದಿಗೆ ದ್ವಂದ್ವ ಮಾಡುವ ಅವಕಾಶ ಒದಗಿ ಬಂದಿದೆ. ಎತ್ತು ನಿನ್ನ ಧನಸ್ಸನ್ನು. ಪ್ರಥಮವಾಗಿ ಪ್ರಹಾರವನ್ನು ನೀನು ಮಾಡು. ಹಾಗೂ ಎಚ್ಚರ, ಪ್ರಹಾರ ಮಾಡುವಾಗ ನಿನ್ನ ಕೈಗಳು ಕಂಪಿಸದಿರಲಿ. ನಾವು ಬಹಳ ದಿನಗಳ ಮೊದಲೇ ಒಬ್ಬರನ್ನೊಬ್ಬರು ಕ್ಷಮಿಸಿದ್ದೆವು ಮಿತ್ರ ದ್ರೋಣ. ಈಗ ಯಾವ ಕಾರಣಕ್ಕಾಗಿ ನಿನ್ನ ಎದುರು ನಾನು ಶಸ್ತ್ರ ಎತ್ತಲಿ ಮಿತ್ರ? ಅಂಥ ಒಂದು ಘಟನೆಯನ್ನ ಸ್ಮರಣೆ ಮಾಡಿಕೊಡು ಮಿತ್ರ. ನಾನು ನಿನ್ನ ಎದುರು ಈ ಕ್ಷಣ ಬಾಣ ಬಿಡುವಾಗ ನನ್ನ ಕೈಗಳು ಕಂಪಿಸದಿರಲು. ನೀವು ಇಲ್ಲಿ ನನ್ನ ತಂದೆಯ ಸ್ಥಾನದಲ್ಲಿರುವಿರಿ. ನನ್ನೊಂದಿಗೆ ಈ ರೀತಿಯ ವ್ಯವಹಾರ ಏಕಾಗುತ್ತಿದೆ. ಈಗ ಸ್ಮರಣೆಗೆ ಬರುತ್ತಿದೆ ನನಗೆ ಮಿತ್ರ ದ್ರೋಣ, ನನ್ನ ಪುತ್ರಿ. ಅಂದು ನಿನ್ನ ಮಿತ್ರ ದ್ರುಪದನ ಪುತ್ರಿಯ ವಸ್ತ್ರಾನ ನೋಡಿದ್ದೆ ಅಲ್ಲವೇ ನೀನು ತುಂಬಿದ ಸಭೆಯಲ್ಲಿ? ವಿಶ್ವದ ಅತಿ ಶ್ರೇಷ್ಠನಾದ ಯೋಧನಲ್ಲಿ ಇಷ್ಟು ಸಾಮರ್ಥ್ಯವಿರಲಿಲ್ಲವೇ? ಒಬ್ಬ ನೊಂದವಳ, ಒಬ್ಬ ಸ್ತ್ರೀಯ ಕೇವಲ ಒಬ್ಬ ಪುತ್ರಿಯ ರಕ್ಷಣೆ ಮಾಡುವಷ್ಟು. ಅದು ನನ್ನ ಜೀವನದ ಅತಿದೊಡ್ಡ ಅಪರಾಧವಾಗಿತ್ತು ದ್ರುಪದ. ಆ ಅಪರಾಧಕ್ಕೆ ನನ್ನನ್ನು ಕ್ಷಮಿಸಲಾಗದು. ಯೋಗ್ಯ ಸಮಯ ಬಂದಾಗ ಅದಕ್ಕಾಗಿ ಶಿಕ್ಷೆಯನ್ನು ಸ್ವೀಕರಿಸುವೆ ನಾನು. ಆದರೆ ಈ ದಿನ ಯಾವ ಶಿಕ್ಷೆಯನ್ನು ನೀನು ಕೊಟ್ಟಿರುವೆಯೋ ಅದನ್ನು ಸ್ವೀಕರಿಸಿ. ಹೃದಯ ಶಾಂತವಾಯಿತು. ಈಗ ಕರ್ತವ್ಯವನ್ನು ನಿರ್ವಹಿಸುವಾಗ ನನ್ನ ಕೈಗಳು ಕಂಪಿಸುವುದಿಲ್ಲ ಮಿತ್ರ. ಹಸ್ತಿ ಕದಂ ಯತ್ರ ಯದ ಹಸ್ತಿ ಅತಸ್ಮಚಿತ್.
ನಕುಲ ಹಾಗೂ ಸಹದೇವರು ಕೂಡ ಯುಧಿಷ್ಠಿರನ ಜೊತೆ ಈಗ ತೊರೆಯಬೇಕಾಗುವುದು. ಅಗ್ನಿಗೋಲಗಳನ್ನು ಮುಕ್ತಗೊಳಿಸಿ. ಯುಧಿಷ್ಠಿರ ಈಗ ಒಬ್ಬನೇ ಇರುವನು. ಅವನ ಮೇಲೆ ಪ್ರಹಾರ ಮಾಡುವ ಸಮಯ ಈಗ ಬಂದಿದೆ. ಎಲ್ಲ ರತಿಗಳೇ, ಅಧಿರತಿಗಳೇ, ಪಾಂಡುಪುತ್ರ ಯುಧಿಷ್ಠಿರನ ಮೇಲೆ ಆಕ್ರಮಣ ಮಾಡಿ. ಬಾಲಕರನ್ನು ಭಯಪಡಿಸಿ ನಿನ್ನನ್ನು ನೀನು ಧನುರ್ಧಾರಿ ಎಂದು ನಂಬಿಸುವ ಪ್ರಯತ್ನವನ್ನೇ ಮಾಡುವೆಯೋ, ಅಥವಾ ನಿನಗೆ ವಾಸ್ತವವಾಗಿ ಯುದ್ಧ ಮಾಡುವ ಸಾಮರ್ಥ್ಯವಿದೆಯೋ? ಕಿತಗಾಡಿ